ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿದ ಶಾಸಕ ನಿಖಿಲ್ ಕತ್ತಿ ಹುಕ್ಕೇರಿ ಶಾಸಕರಾಗಿ ಆಯ್ಕೆಯಾಗಿರುವ ನಿಖಿಲ್ ಕತ್ತಿರವರು ಹುಕ್ಕೇರಿ ನಗರದ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠಕ್ಕೆ ಭೇಟಿ ನೀಡಿ ಶ್ರೀ ಗುರುಶಾಂತೇಶ್ವರ ಸ್ವಾಮಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಗಳಾರತಿ ನೆರವೇರಿಸಿ ಕರ್ನಾಟಕ ರಾಜ್ಯ ಬಿಸಿಯೂಟ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರಿನ ಅಧ್ಯಕ್ಷರಾದ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದು ಮಾತನಾಡುತ್ತಾ ದಿವಂಗತ ಉಮೇಶ್ ಕತ್ತಿರವರು ಶಾಸಕರಾದ ಮೇಲೆ ಮೊದಲು ಹುಕ್ಕೇರಿ ಹಿರೇಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆಯುತ್ತಿದ್ದರು ಅವರ ಮಾರ್ಗದಲ್ಲಿ ನಾನು ಕೂಡ ವಿಧಾನಸೌಧಕ್ಕೆ ಪ್ರವೇಶಿಸುವ ಮುನ್ನ ಶ್ರೀ ಶೌಭ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಪಡೆಯಲು ಬಂದಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಮಹಾವೀರ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಹಾವೀರ ನಿಲಜಗಿ ಪುರಸಭೆ ಅಧ್ಯಕ್ಷರಾದ ಎಕೆ ಪಾಟೀಲ್ ಅಶೋಕ್ ಪಟ್ಟಣಶೆಟ್ಟಿ ಚನ್ನಪ್ಪ ಗಜಬರ್ ಪ್ರಶಾಂತ್ ಮುನವಳ್ಳಿ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಡೀ ರಾಜ್ಯವೇ ಗುರುತಿಸುವಂತ ವ್ಯಕ್ತಿ ಉಮೇಶ್ ಕತ್ತಿಯವರು ಬಹುಶಃ ಉಮೇಶ್ ಕತ್ತಿಯವರು ಅಂತಂದ್ರೆ ಉತ್ತರ ಕರ್ನಾಟಕದ ಧ್ವನಿ ಎಲ್ಲೇ ಹೋಗಲಿ ನಾವು ಹುಕ್ಕೇರಿಯವರು ಅಂದ ತಕ್ಷಣನೇ ಉಮೇಶ್ ಕತ್ತಿಯವರನ್ನ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ಳತಕ್ಕಂತ ಹಲವಾರು ಸಂದರ್ಭವನ್ನ ನಾವು ಕಂಡಿದ್ದೇವೆ ಇವತ್ತು ಅವರು ನಮ್ಮ ಜೊತೆಗಿಲ್ಲ ಅವರ ಸುಪುತ್ರರಾಗಿರತಕ್ಕಂತ ನಿಖಿಲ್ ಕತ್ತಿಯವರು ಅವರ ಸ್ಥಾನವನ್ನ ತುಂಬಿ ಇವತ್ತು ಹುಕ್ಕೇರಿ ತಾಲೂಕಿನ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ ಬಹುಶಃ ನಮಗೆ ಏನು ಹೆಮ್ಮೆ ಅಂತಂದ್ರೆ ಉಮೇಶ್ ಕತ್ತಿಯವರು ಹೇಗಿದ್ರು ಅಂತಂದ್ರೆ ಬಹುಶಃ ಬಹಳಷ್ಟು ಜನರಿಗೆ ಅವರು ಹೋದ ಮೇಲೆ ಗೊತ್ತಾಗಿದೆ ಬಹಳ ಸೂಕ್ಷ್ಮ ವ್ಯಕ್ತಿ ಯಾರೇ ಕೆಲಸವನ್ನು ಹಿಡ್ಕೊಂಡು ಬಂದ್ರು ಅಂತಂದ್ರೆ ಆ ಕಾರ್ಯವನ್ನ ಅವರು ನೇರವಾಗಿ ಆಗ್ತಿತ್ತು ಅಂತಂದ್ರೆ ಆಗ್ತದ ಅಂತ ಹೇಳ್ತಿದ್ರು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಿದ್ರು ಜೊತೆ ಜೊತೆಗೆ ಅವರು ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನಪು ಮಾಡ್ಕೊಳ್ತೇವೆ